नमस्कार इवत्तिन दिवस वीडियो दल्ले नावु मे 13 र प्रचलित घटने नोडोण मोदले प्रश्ने ई केळगिन याव प्रदेशगळिगे चारधाम रैलु योजनेयु संपर्क कल्पिसलिदे यमुनोत्री मत्तु गंगोत्री बि केदारनाथ मत्तु बद्रीनाथ सि यमुनोत्री मत्तु केदारनाथ डि मेलिन एल्लवु सरियाद उत्तर आप्शन डि मेलिन एल्लवु चारधाम रैल योजना यमुनोत्री गंगोत्री केदारनाथ मत्तु बद्रीनाथ गळिगे संपर्कवन्नु कल्पिसलिदे ई केळगिन याव देशदल्लि भारतद उप हाई कमिशनर जेपी सिंग इरुवरु ऑप्शन ए अमेरिका बी चीना सी पाकिस्तान डी श्रीलंका सरियाद उत्तर ऑप्शन सी पाकिस्तान ಪಾಕಿಸ್ತಾನದಲ್ಲಿ ಭಾರತದ ಉಪ ಹೈ ಕಮಿಷನರ್ ಜೆಪಿ ಸಿಂಗ್ ಇರುವರು ಭಾರತದ ಉಪ ಹೈ ಕಮಿಷನರ್ ಜೆಪಿ ಸಿಂಗ್ ರವರು ರಾಷ್ಟ್ರಪತಿಗಳು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ನೇಮಕ ಮಾಡುವರು ಭಾರತದ ರಾಷ್ಟ್ರೀಯ ಮಹಿಳಾ ಹಾಕಿ ತಂಡದ ನಾಯಕಿ ಯಾರು ಅಂದ್ರೆ ಪ್ರಸ್ತುತ ಭಾರತದ ರಾಷ್ಟ್ರೀಯ ಮಹಿಳಾ ಹಾಕಿ ತಂಡದ ನಾಯಕಿ ಯಾರು ಆಪ್ಷನ್ ಎ ಯಶೋಧಾ ವರ್ಮಾ ಬಿ ಸ್ನೇಹಲ್ ಆರ್ ಸಿ ಸುಶೀಲಾ ಚಾನು ಡಿ हरिका द्रोणवल्ली सरियाद उत्तर ऑप्शन सी सुशीला चानो भारत राष्ट्रीय हाकी तंडद नायकी सुशीला चानो आगिद्दु इवरु हुट्टिद्दु फेब्रवरी 25 1992 रंदु मणिपुर इंपाल हुट्टिद्रु अफगानिस्तान क्रिकेट तंडद नूतन कोच आगि यारु नेमकवागलिद्दारे ऑप्शन ए शाहिद अफ्रीदी बी यूनिस खान सी कुमार संगकारा डी माहेल जयवर्धने सरियाद उत्तर ऑप्शन बी यूनिस खान अफगानिस्तान क्रिकेट तंडद नूतन कोच आगि पाकिस्तान क्रिकेट तंडद आटगार यूनिस खान नेमकवागलिद्दारे यूनिस खान इवरु कोच हुद्देयन्नु ओप्पिकोंडिद्दारे इवरु टेस्ट क्रिकेट नल्लि 10,000 रन गळिसिरुव पाकिस्तानद मोदल ब्याट्स्मन आगिद्दारे इन्नु मुंदिन प्रश्ने प्रति वर्ष राष्ट्रीय तंत्रज्ञान दिन आचरिसलागुत्तदे ऑप्शन ए मे 21 बी मे 12 सी मे 13 डी मे 11 सरियाद उत्तर ऑप्शन डी मे 11 1998 ರ मे 11 ರಂದು भारत परमाणु ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ ಕಾರಣ ಈ ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ ಮುಂದಿನ ಪ್ರಶ್ನೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಅಣ್ವಸ್ತ್ರ ಪರೀಕ್ಷೆ ನಡೆಸುವ ಮೂಲಕ ಭಾರತ ತನ್ನ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸಿಕೊಟ್ಟು 2017 ಕ್ಕೆ ಎಷ್ಟು ವರ್ಷಗಳಾಗಿವೆ ಆಪ್ಷನ್ ಎ 18 ವರ್ಷ ಬಿ 19 ವರ್ಷ ಸಿ 20 ವರ್ಷ ಡಿ 21 ವರ್ಷ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 19 ವರ್ಷಗಳು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಅಣ್ವಸ್ತ್ರ ಪರೀಕ್ಷೆ ನಡೆಸುವ ಮೂಲಕ ಭಾರತ ತನ್ನ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸಿಕೊಟ್ಟು 2017 ಕ್ಕೆ 19 ವರ್ಷಗಳು ಪೂರ್ಣಗೊಂಡಿದೆ 1998 ರ ಮೇ 11 ರಂದು ಭಾರತ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ ಕಾರಣ ಈ ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ ಪರಮಾಣು ಪರೀಕ್ಷೆಯ 19ನೇ ವರ್ಷಾಚರಣೆ ನಿಮಿತ್ತ ನವದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಯೋಗಕ್ಕೆ ದೃಢ ರಾಜಕೀಯ ಇಚ್ಛಾಶಕ್ತಿ ತೋರಿದ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಇನ್ನು ಮುಂದೆ ಪ್ರಶ್ನೆ ದೇಶೀಯ ಕ್ರೀಡಾ ಲೀಗ್ಗಳಿಗೆ ಉತ್ತೇಜನ ನೀಡಲು ಸಚಿನ್ ತೆಂಡೂಲ್ಕರ್ ಅವರು ಈ ಕೆಳಗಿನ ಯಾವ ಕಬಡ್ಡಿ ತಂಡವನ್ನು ಖರೀದಿಸಿದ್ದಾರೆ ಆಪ್ಷನ್ ಎ ಚೆನ್ನೈ ಬಿ ಅಹಮದಾಬಾದ್ ಸಿ ಹರಿಯಾಣ ಡಿ ಲಖನೌ ಸರಿಯಾದ ಉತ್ತರ ಆಪ್ಷನ್ ಎ ಚೆನ್ನೈ ತಮಿಳುನಾಡಿನ ಚೆನ್ನೈ 24 ವರ್ಷಗಳ ಸುದೀರ್ಘ ಕ್ರಿಕೆಟ್ ಜೀವನಕ್ಕೆ ವಿದಾಯ ಘೋಷಿಸಿದಂತಹ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಇದೀಗ ಪ್ರತಿಷ್ಠಿತ ಪ್ರೊ ಕಬಡ್ಡಿ ಲೀಗ್ನ ಚೆನ್ನೈ ತಂಡವನ್ನು ಖರೀದಿಸಿದ್ದಾರೆ ಈಗಾಗಲೇ ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಕೇರಳ ಬ್ಲಾಸ್ಟರ್ಸ್ ಹಾಗೂ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ನಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಮಾಲೀಕರಾಗಿದ್ದಾರೆ ಸಚಿನ್ ಸಹ ಮಾಲೀಕತ್ವದ ಚೆನ್ನೈ ಸೇರಿದಂತೆ 4 ತಂಡಗಳು ಮುಂಬರುವ 5ನೇ ಆವೃತ್ತಿಯ ಪಿಕೆಎಲ್ನಲ್ಲಿ ನೂತನ ತಂಡಗಳಾಗಿ ಕಣಕ್ಕಿಳಿಯಲಿವೆ ಗುರುವಾರ ಮುಂಬೈನಲ್ಲಿ ನಡೆದಂತಹ ಸಮಾರಂಭದಲ್ಲಿ ನೂತನ ತಂಡಗಳಾದ ಚೆನ್ನೈ ಅಹಮದಾಬಾದ್ ಹರಿಯಾಣ ಮತ್ತು ಲಖನೌ ತಂಡಗಳ ಮಾಲೀಕರ ಹೆಸರುಗಳನ್ನು ಪ್ರಕಟಿಸಲಾಯಿತು ಚೆನ್ನೈ ತಂಡವನ್ನು ಸಚಿನ್ ಉದ್ಯಮಿ ಎನ್ ಪ್ರಸಾದ್ ಜೊತೆಗೂಡಿ ಖರೀದಿಸಿದ್ದಾರೆ ಜೆಎಸ್ಡಬ್ಲ್ಯೂ ಸಂಸ್ಥೆ ಹರಿಯಾಣ ತಂಡವನ್ನು ಖರೀದಿಸಿದರೆ ಅದಾನಿ ಗ್ರೂಪ್ ಅಹಮದಾಬಾದ್ ತಂಡವನ್ನು ಹಾಗೂ
ಜಿಎಂಆರ್ ಸಂಸ್ಥೆ ಲಕ್ನೌ ತಂಡವನ್ನು ಖರೀದಿಸಿದೆ. ಡಾಬರ್ ಕಂಪನಿ ತನ್ನ ಡಾಬರ್ ಆಮ್ಲ ಕೇಶತೈಲದ ಹೊಸ ಪ್ರಚಾರ ರಾಯಭಾರಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಿದೆ? ಆಪ್ಷನ್ ಎ ಕರೀನಾ ಕಪೂರ್, ಬಿ ಅನುಷ್ಕಾ ಶೆಟ್ಟಿ, ಸಿ ತಮನ್ನಾ, ಡಿ ಕರಿಷ್ಮಾ ಕಪೂರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕರೀನಾ ಕಪೂರ್. ಕರೀನಾ ಕಪೂರ್ ಬಾಲಿವುಡ್ ನಟಿ ಕರೀನಾ ಕಪೂರ್ ಅವರನ್ನು ಡಾಬರ್ ಕಂಪನಿ ತನ್ನ ಡಾಬರ್ ಆಮ್ಲ ಕೇಶತೈಲದ ಹೊಸ ಪ್ರಚಾರ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿದೆ. 75 ವರ್ಷಗಳಷ್ಟು ಹಳೆಯದಾದ ಡಾಬರ್ ಆಮ್ಲ ಕೇಶತೈಲ 850 ಕೋಟಿ ರೂಪಾಯಿ ವಹಿವಾಟನ್ನು ಈಗ ನಡೆಸುತ್ತಿದೆ. ಡ್ಯಾಶ್ ಅವರನ್ನು ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ನೇಮಿಸಿದೆ. ಯಾರು ಅಂತಂದ್ರೆ ಆಪ್ಷನ್ ಎ ವಿನಯ್ ಕುಮಾರ್ ಮೆಹ್ತಾ, ಬಿ ವಿಜಯ್ ಕುಮಾರ್ ಸಾರಸ್ವತ್, ಸಿ ವಿಶಾಲ್ ಸಿಂಗ್ ಭುಟಿಯಾ, ಟಿ ವಿಜಯ್ ಕುಮಾರ್ ಸಿಂಘ್ವಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯ್ ಕುಮಾರ್ ಸಾರಸ್ವತ್. ನೀತಿ ಆಯೋಗದ ಕಾಯಂ ಸದಸ್ಯರಾದಂತಹ ವಿಜಯ್ ಕುಮಾರ್ ಸಾರಸ್ವತ್ ಇವರು ವಿಜ್ಞಾನಿಯಾಗಿದ್ದು ಇವರನ್ನು ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ನೇಮಿಸಿದೆ. ಸಾರಸ್ವತ್ ಅವರ ಹೆಸರು ಕುಲಪತಿ ಹುದ್ದೆಗೆ ಅಂತಿಮವಾಗಿದ್ದರೂ ಅವರಿಗಿನ್ನೂ ಅಧಿಕೃತ ಆದೇಶ ಸಿಕ್ಕಿಲ್ಲ. ಅವರು 1998 ಪದ್ಮಶ್ರೀ ಮತ್ತು 2013 ಪದ್ಮಭೂಷಣ ಗೌರವಕ್ಕೆ ಪಾತ್ರರಾಗಿದ್ದರು. ಪಬ್ಲಿಕ್ ಅಫೇರ್ಸ್ ಸೆಂಟರ್ ಪಿಎಸಿ 2016 ಸಾರ್ವಜನಿಕ ಆಡಳಿತ ಸೂಚ್ಯಾಂಕದಲ್ಲಿ ಕರ್ನಾಟಕ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಆಪ್ಷನ್ ಎ ಮೊದಲನೇ ಸ್ಥಾನ, ಬಿ ಎರಡನೇ ಸ್ಥಾನ, ಸಿ ಮೂರನೇ ಸ್ಥಾನ, ಡಿ ನಾಲ್ಕನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕನೇ ಸ್ಥಾನ. ಪಿಎಸಿ 2016 ಹೊರತರುತ್ತಿರುವಂತಹ ಸಾರ್ವಜನಿಕ ಆಡಳಿತ ಸೂಚ್ಯಾಂಕದಲ್ಲಿ ಕೇರಳ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಎರಡನೇ ಸ್ಥಾನದಲ್ಲಿದ್ದ ತಮಿಳುನಾಡು ಈ ವರ್ಷವೂ ಅದೇ ಸ್ಥಾನವನ್ನು ಕೈಗೊಂಡಿದ್ದು, ಇನ್ನು ಮೂರನೇ ಸ್ಥಾನದಲ್ಲಿದ್ದಂತಹ ನಮ್ಮ ಕರ್ನಾಟಕ ಮತ್ತೊಂದು ಸ್ಥಾನಕ್ಕೆ ಕೆಳಗಿಳಿದು ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಬಿಹಾರ್ ಕೊನೆ ಸ್ಥಾನದಲ್ಲಿದೆ. ಪಬ್ಲಿಕ್ ಅಫೇರ್ಸ್ ಸೆಂಟರ್ ಪಿಎಸಿನ ಅಧ್ಯಯನ ವರದಿಯ ಪ್ರಕಾರ ಸಾರ್ವಜನಿಕ ಆಡಳಿತ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು? ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ ಕೇರಳ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಬಿಹಾರ್. ಈಗ ತಾನೇ ಈ ಕ್ವಶನ್ ನಾನು ಹಿಂದೆ ನೋಡಿದ್ವಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಆಗಿದೆ. ಕೇರಳ ಈ ಒಂದು ಉತ್ತಮ ಆಡಳಿತ ನಿರ್ವಹಣೆಯಲ್ಲಿ ಸತತ ಎರಡನೇ ವರ್ಷವೂ ಕೂಡ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಕರ್ನಾಟಕ ರಾಜ್ಯ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು ಪಬ್ಲಿಕ್ ಅಫೇರ್ಸ್ ಸೆಂಟರ್ ಪಿಎಸ್ಸಿ ತನ್ನ ಅಧ್ಯಯನ ವರದಿಯಲ್ಲಿ ಈ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ದು, ಇದು 2016 ಹೊರತರುತ್ತಿರುವಂತಹ ಸಾರ್ವಜನಿಕ ಆಡಳಿತ ಸೂಚ್ಯಾಂಕದಲ್ಲಿ ಮೊದಲನೇ ಸ್ಥಾನದಲ್ಲಿ ಕೇರಳವನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಇದ್ದು ಈ ವರ್ಷವೂ ಅದೇ ಸ್ಥಾನವನ್ನು ಅದು ಪಡ್ಕೊಂಡಿದೆ. ಇನ್ನು ಮೂರನೇ ಸ್ಥಾನದಲ್ಲಿದ್ದಂತಹ ಕರ್ನಾಟಕ ಒಂದು ಸ್ಥಾನಕ್ಕೆ ಕೆಳಗಿಳಿದು ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ. ಬಿಹಾರ್ ಕೊನೆಯ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ. ಇವಿಷ್ಟು 13 ಪ್ರಚಲಿತ ಘಟನೆಗಳಾಗಿದ್ದು 14 ಪ್ರಚಲಿತ ಘಟನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಾಣುವ. ಅದೇ ರೀತಿಯಾಗಿ ನೀವು ಏನಾದರೂ ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನೀವು ಯಾವುದೇ ನಾವು ವಿಡಿಯೋ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಕೆಎಸ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಆಗಿರ್ಬೋದು ಮತ್ತು ಪ್ರಮುಖವಾದಂತಹ ಪುಸ್ತಕಗಳ ಮಾಹಿತಿಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಧನ್ಯವಾದಗಳು.